ರೈತರ ಬಂದ್ರು ಸಂವಿಧಾನ ಇದ್ರು ದಲಿತ ಹೆಣ್ಣು ಮಕ್ಕಳಿಗೆ ಸಿಗದ ನ್ಯಾಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಕಚೇರಿ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮೂರು ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳು ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರವನ್ನ ನೀಡಲಾಯಿತು ಹೊಸಪೇಟೆ ನಗರದ ಎರಡನೇ ವಾರ್ಡ್ 88 ಮೊದಲಾಪುರದಲ್ಲಿ ರೈಲ್ವೆ ಎರಡು ಪ್ರದೇಶದಲ್ಲಿ ವಾಸಿಸುವ ಎಲ್ಲ ಬಡ ಜನರಿಗೆ ಕೂಡಲೇ ನಿವೇಶನಗಳನ್ನ ಒದಗಿಸಿಕೊಡಲು ಒತ್ತಾಯಿಸುತ್ತೇವೆ ಹೊಸಪೇಟೆ ತಾಲೂಕಿನ ಬಿಎಂಎಂ ಐಸ್ಪಾತ್ಲಿ ಕಂಪನಿಯಲ್ಲಿ ದಲಿತ ಜನಾಂಗದ ಕುಟುಂಬದ ಜಮೀನುಗಳನ್ನು ವಶಪಡಿಸಿಕೊಂಡ ಕಂಪನಿಯಲ್ಲಿ ಈ ಕೂಡಲೇ ಸದರಿ ಕುಟುಂಬಗಳಿಗೆ ತಮ್ಮ ಕಂಪನಿಯಲ್ಲಿ ನೌಕರಿ ಕೊಡಲು ಒತ್ತಾಯಿಸುತ್ತೇವೆ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ನೇರ ಪಾವತಿ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಜನಾಂಗದವರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಒತ್ತಾಯಿಸುತ್ತೇವೆ ನಗರಸಭೆಯ ನೇರ ಪಾವತಿಯಲ್ಲಿ ನೇಮಕಗೊಂಡ ಪೌರ ಕಾರ್ಮಿಕರು ಮರಣ ಹೊಂದಿದ್ದಲ್ಲಿ ಅವರ ಅವಲಂಬಿತ ಕುಟುಂಬದ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಲು ಒತ್ತಾಯಿಸುತ್ತೇವೆ ವಿಜಯನಗರ ಜಿಲ್ಲೆಯ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಸರ್ಕಾರಿ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಬಡ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನ ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಂಡು ವಸತಿ ನಿಲಯದಲ್ಲಿ ಪ್ರವೇಶ ಕೊಟ್ಟು ಮನೆ ಅಧಿಕಾರಿಗಳಲ್ಲಿ ಒತ್ತಡ ಹೇರಲಾಯಿತು ಮನವಿ ಪತ್ರವನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶ್ರೀ ಬಿ ಮರಿಸ್ವಾಮಿ ಕೆ ಲಕ್ಷ್ಮಣ್ ಸೋಮಶೇಖರ್ ಜೈ ಜಗನ್ನಾಥ್ ಹೆಚ್ ನಾಗಪ್ಪ ಕೋಟಲ್ ವೀರೇಶ್ ಎಚ್ಆರ್ ಉದಯ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಕಾರ್ಯದರ್ಶಿಗಳು ಮಹಿಳೆಯರು ಪಾಲ್ಗೊಂಡಿದ್ದರು ನೌಕರಿಗಳಿಲ್ಲ ಅದರಲ್ಲಿ ಕೂಡ ಜಾತಿ ತಾರತಮ್ಯ ಜನಾಂಗೀಯ ನಿಂದನೆ ಈ ತರದ ಅನೇಕ ಪ್ರಕರಣಗಳು ಇವತ್ತಿಗೂ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಐತೆ ಅಂದ್ರೆ ಯಾರಿಗೆ ಬಂದಿದೆ ಸ್ವಾತಂತ್ರ್ಯ ನಮಗೆ ಯಾರಿಗೂ ಬಂದಿಲ್ಲ ಎಸ್ಪೆಷಲಿ ದಲಿತ ಕುಟುಂಬಕ್ಕೆ ಸ್ವಾತಂತ್ರ್ಯನೇ ಬಂದಿಲ್ಲ ಇವತ್ತಿಗೂ ನಾವು ಸ್ವಾತಂತ್ರ್ಯ ಬಂದಿದೆ ಅನ್ನೋದಾದ್ರೆ ಇವತ್ತಿಗೂ ನಾವು ಹೋರಾಟ ಮುಖಾಂತರನೆ ನಾವು ಏನಾದರೂ ಇಲ್ಲಿ ಆಡಳಿತ ಕೇಳಬೇಕಂದ್ರೆ ನಾವು ಹೋರಾಟ ಮುಖಾಂತರನೆ ಕೇಳಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಇವತ್ತು ಕೂಡನು ಮನುವಾದಿ ಪಕ್ಷಗಳು ಈಡೇರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಶಿಕ್ಷಣ ಬೇಕಂತ ಹೇಳಿದ್ರು ಆದ್ರೆ ಶಿಕ್ಷಣ ಏನೋ ಕೊಡ್ತಾ ಇದ್ದಾರೆ ಆದ್ರೆ ಶಿಕ್ಷಣದ ಜೊತೆಗೆ ನಮಗೆ ಫೀಸ್ ಕಟ್ಟಕಾಗದಷ್ಟು ಖಾಸಗಿ ಶಾಲೆಗಳನ್ನು ಬೆಳೆಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಇವತ್ತಿನ ದಿನ ಸೌಜನ್ಯ ಪ್ರಕರಣ ಏನು ಒಂದು ರಾಜ್ಯ ಕಂಡ ಮತ್ತು ದೇಶ ಕಂಡ ಒಂದು ದುರಂತ ಘಟನೆ ಏನಂದ್ರೆ ಆರೋಪಿ ಅಂತ ಹೇಳಿ ಅದನ್ನ 11 ವರ್ಷ ಕಾಲ ಸಂತೋಷ್ ರಾವ್ ಅವರನ್ನ ಹೀನಾಯವಾಗಿ ಅವರ ತಂದೆ ಮತ್ತು ಆತನನ್ನು ತುಂಬಾ ನಿಕೃಷ್ಟವಾಗಿ ನಡೆಸಿದಂತ ಪೊಲೀಸ್ ಇಲಾಖೆ ಆತನಿಗೆ ಟಾರ್ಚರ್ ಕೊಟ್ಟು ಗುಪ್ತಾಂಗಕ್ಕೆ ಅವನಿಗೆ ಲೈಟಿಂದ ಹೊಡೆದು ನೀನು ಈ ಅತ್ಯಾಚಾರ ಮಾಡಿ ಅಂತೇಳಿ ಒಪ್ಪಬೇಕಂತ ಹೇಳಿ ಬಲವಂತವಾಗಿ ಒಪ್ಪಿಸಿ 11 ವರ್ಷ ನಿರಾಪರಾಧಿಗೆ ಶಿಕ್ಷೆ ಕೊಡಿಸಿರಂತದ್ದು ಇದೇ ಮಂಜುನಾಥ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬ ಬಂದ್ಮೇಲೆ ಸೌಜನ್ಯ ಪ್ರಕರಣ 11 ವರ್ಷದಿಂದ ಇವತ್ತಿಗೂ ಕೂಡ ನಿರಂತರವಾಗಿ ಯಾಕೆ ಹೋರಾಟ ಐತೆ ಅಂದ್ರೆ ಸೌಜನ್ಯ ಕೇವಲ ಸೌಜನ್ಯ ಪ್ರಕರಣ ಅಲ್ಲ 453 ಪ್ರಕರಣಗಳು ಬೆಳ್ತಂಗಡಿಯಲ್ಲಿ ಅದೇ ರೀತಿ ಪೆಂಡಿಂಗ್ ಇದ್ದಾವೆ ಇವತ್ತಿಗೂ ಯಾವ ಕೂಡ ಸರಿಯಾಗಿ ತನಿಖೆ ಆಗಿಲ್ಲ ಒಂದು ವೇಳೆ ಸ್ವತಂತ್ರ ದೇಶದಲ್ಲಿ ಘಟನೆ ಏನಿದೆ ಕೂಟಿ ಮತ್ತು ಮೈತ್ರಿ ಅಂತ ಹೇಳಿ ನಮ್ಮ ತರನೇ ಅವು ಬುಡಕಟ್ಟು ಸಮಾಜದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಆ ಕುಟುಂಬದ ಹೆಣ್ಣು ಮಕ್ಕಳನ್ನ ಈ ಮನುವಾದಿ ಗೋಮುವಾದಿ ಬಿಜೆಪಿ ಪಕ್ಷದ ಸಂಘ ಪರಿವಾರದಂತ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮತ್ತೊಂದು ಮತದೊಂದು ಆ ತರದ ನ್ಯಾಯಾಂಗ ತನಿಖೆ ಕೂಡ ಆಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ವಿಶೇಷವಾಗಿ ಖರ್ಗೆ ಅವರಿಗೆ ಇವತ್ತೇನು ಆರೋಗ್ಯಾನಂದ ಅವರವರಿಗೂ ಇವತ್ತು ಖರ್ಗೆ ಅವರ ಜೊತೆಗೆ ಖರ್ಗೆ ಅವರ ನಷ್ಟದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಜನತೆಯನ್ನ ಉದ್ದೇಶಿಸಿ ಹಾಗೂ ವಿಶೇಷವಾಗಿ ಖರ್ಗೆ ಅವರ ಹೆಸರು ಬಳಕೆ ಮಾಡೋದ್ರ ಮೂಲಕವಾಗಿ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಅವರು ಅಂಬೇಡ್ಕರ್ ವಾದಿಗಳು ಆದರೆ ಬುದ್ಧವಾದಿಗಳಾದರೆ ಖರ್ಗೆ ಅವರು ಇಂಥವ್ರಿಗೆ ಅವಮಾನ ಮಾಡಿದವರಿಗೆ ಅವರಿಗೆ ಶಿಕ್ಷೆಯನ್ನು ಆಗಬೇಕು ಯಾರು ಇವತ್ತು ಇವೆಲ್ಲ ಮೂರು ಪ್ರಕರಣಗಳು ಇಟ್ಕೊಂಡು ಇವಾಗ ಇಂಥ ಒಂದು ಜಿಲ್ಲಾ ಸಮಿತಿಯಿಂದ ನಾವು ಕಾರ್ಯಕ್ರಮವನ್ನು ಅಥವಾ ಇಲ್ಲಿ ದಣಿ ಸತ್ಯಗಳನ್ನು ಹಮ್ಮಿಕೊಂಡಿದ್ದೇವೆ ಇವೆಲ್ಲವೂ ಕೂಡ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಾವೆಲ್ಲರಿಗೂ ಶಿಕ್ಷೆ ಆಗಬೇಕು ನಿಜವಾದ ಯಾವ್ರಿಗೂ ಇದಿದ್ದಾರೆ ಅವರಿಗೆ ಅನ್ಯಾಯಕ್ಕೆ ಒಳಪಟ್ಟರೆ ಅವರಿಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ಇಡೀ ಭಾರತ ದೇಶದ ದ್ರಾವಿಡರನ್ನ ಈಳಿಸುವ ರೀತಿಯಲ್ಲಿ ಅಂದ್ರೆ ಕಪ್ಪು ವರ್ಣೀಯರನ್ನ ಈಳಿಸುವ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಈ ದೇಶದ ಮೂಲ ನಿವಾಸಿಗಳು ಯಾರು ಸಹ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸರ್ಕಾರ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ
ಏನೋ ಕೂಕಿ ಮತ್ತು ಅಲ್ಲಿ ಏನೋ ಮತ್ತೆ ಸಮುದಾಯಗಳ ಮೈತ್ರಿ ಸಮುದಾಯಗಳ ಮಧ್ಯೆ ಆಗಿರ್ತಕ್ಕಂಥ ಘರ್ಷಣೆಗೆ ಕಾರಣ ಯಾರು? ಈ ಕೇಂದ್ರ ಸರ್ಕಾರ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರವೇ ಅದಕ್ಕೆ ನೇರವಾಗಿರ್ತಕ್ಕಂಥ ಕಾರಣ ಅಂತ ಭಾವಿಸ್ತೇನೆ. ಏಕೆಂತಂದ್ರೆ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ನಿಮಗೆ ಎಸ್ ಟಿ ಕೊಡ್ತಾ ಅಂತ ಹೇಳೋದು ಮತ್ತು ಎಸ್ ಟಿ ಕೊಡ್ತಾ ಅಂತ ಇನ್ನೊಬ್ರಿಗೆ ಹೇಳೋದು ಮತ್ತು ನಿಮಗೆ ಮೀಸಲಾತಿಯನ್ನು ಜಾಸ್ತಿ ಮಾಡ್ತಾ ಅಂತ ಹೇಳೋದು ಯಾವುದೇ ಥರದ ಕಾರ್ಯರೂಪದ ಕಾರ್ಯಕ್ರಮಗಳು ಅವ್ರು ಮಾಡ್ತಾನೆ ಇಲ್ಲ. ಆದರೆ ಸುಳ್ಳು ಭರವಸೆಗಳ ಮೂಲಕ ಕಳೆದ 10 ವರ್ಷಗಳಿಂದ ಈಗಾಗಲೇ ಆಡಳಿತ ಮಾಡಲಿಕ್ಕೆ ಅವರು ಆಣೆ ಆಗಿದ್ದಾರೆ. ಆದರೆ ನಾವು ಡಬಲ್ ಇಂಜನ್ ಸರ್ಕಾರ ಈಗಾಗಲೇ ಒಂದು ಇಂಜನ್ನ ಈಗಾಗಲೇ ಕಟ್ಟದು ಹೋಯ್ತು ಕರ್ನಾಟಕದ, ಆದರೆ ಇರೋದೇ ಒಂದೇ ಇಂಜನ್ನು. ಮುಂದಿನ ಮಾರ್ಚ್ ಏಪ್ರಿಲ್ನಲ್ಲಿ ಅದು ಸಹ ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸುಳ್ಳು ಹೇಳೋದನ್ನು ಬಿಡಬೇಕು. ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಸಹ ಇದು ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯರ ನಾಡು, ಇಲ್ಲೆಲ್ಲ ಸತ್ಯ ಮಾತ್ರ ನಡಿಬೇಕಾಗಿರ್ತಕ್ಕಂಥ. ನೀವು ಲೋಕಸಭೆಯಲ್ಲಿನೇ ಮೊನ್ನೆ ನಮ್ಮ ಅಮಿತ್ ಶಾ ಅವರು ಹೇಳ್ತಾರೆ, ಅದು ಯಾವುದೋ ಒಂದು ಮಹಾರಾಷ್ಟ್ರದ ಘಟನೆಯನ್ನು ತಗೊಂಡು ಆ ಕಲಾವತಿ ಅಂತೇಳಿ ಆ ಘಟನೆಯನ್ನು ತಗೊಂಡು ರಾಹುಲ್ ಗಾಂಧಿ ಅವರು ಹೋಗಿ ಭರವಸೆಯನ್ನು ಕೊಟ್ಟಿದ್ರು. ಅವ್ರ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಎದುರಾದಾಗ ನಿಮಗೆ ಮನೆ ಕೊಡ್ತೀವಿ ಭೂಮಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಮೊನ್ನೆ ನೀವು ರಾಹುಲ್ ಗಾಂಧಿ ಅವರೇ ನೀವು ಮಾಡಿದ್ರಿ, ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಎಲ್ಲ ಸುಳ್ಳಾಗಿತ್ತು. ನಮ್ಮ ಸರ್ಕಾರ BJP ನೇತೃತ್ವದ ಸರ್ಕಾರ ಅವ್ರಿಗೋಗಿ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದೆ ಅಂತ ಹೇಳ್ತಾರೆ. ಆದರೆ ಅದು ಅತ್ಯಂತ ಹೀನಾಯದ ಕೆಟ್ಟ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಈ BJPಗೆ ಮುಂದಿನ ಚುನಾವಣೆಯಲ್ಲಿ ಭವಿಷ್ಯ ಇಲ್ಲ ಅಂತೇಳಿ ಭಾವಿಸ್ತಾರೆ. ಮತ್ತು ಈ ಸಮುದಾಯಗಳ ಮಧ್ಯೆ ಕೊಳ್ಳಿ ಇಡ್ತಕ್ಕಂಥ ಕೆಲಸ ದಯವಿಟ್ಟು ಈ BJP ಸರ್ಕಾರ ಮತ್ತು ಮನುವಾದಿಗಳ ಸಂಘಟನೆಗಳು ಮತ್ತು ಅದರ ಅಂಗ ಸಂಸ್ಥೆಗಳಾಗಿರ್ತಕ್ಕಂಥ RSS ವಿಶ್ವ ಹಿಂದೂ ಪರಿಷತ್ತು ಮತ್ತು ಅದೇ ರೀತಿ ಶ್ರೀರಾಮ್ ಸೇನೆ ಈಗಾಗಲೇ ಶ್ರೀರಾಮ್ ಸೇನೆ ಒಂದು ಗುಲ್ಲನ್ನು ನೆಪಿಸ್ತಾ ಇದೆ. ಮುಂಬರುವ ಗಣೇಶನ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಎಲ್ಲ ಮಸೀದಿಗಳ ಆವರಣದಲ್ಲಿ ನಾವು ಗಣೇಶನ ಇರ್ತೀವಿ ಅಂತ. ಆದರೆ ಇವರ ಜಾಯಮಾನನೇ ಬರೇ ಗಲಾಟೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ದಲಿತರ ಮಧ್ಯೆ ಕೊಳ್ಳಿಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಆ ಕೆಲಸವನ್ನು ಈ ತಕ್ಷಣದಿಂದ ನಿಲ್ಲಿಸಬೇಕು ಅಂತೇಳಿ ಈ ಒಂದು ದೇಶಪ್ರೇಮಿ ಜನಪ್ರೇಮಿ ಹೋರಾಟವನ್ನು ಮಾಡ್ತಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ನಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ನಾವು ಇವತ್ತು ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಇನ್ನೊಂದೆರಡು ಲೋಕಲ್ ಸಮಸ್ಯೆ ಹೊಸಪೇಟೆ ತಾಲೂಕು BMM ಫ್ಯಾಕ್ಟರಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಭೂಮಿ ವಶಪಡಿಸ್ಕೊಂಡರೆ ಅವರಿಗೆ ಅದು ಒಂದು ಮತ್ತು ಹಾಸ್ಟೆಲ್ ವಿಚಾರ ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಇದು ತೊಗೊಳ್ತಿದ್ದಾರೆ. 112 ಜನರನ್ನು ನೇಮಕ ಮಾಡ್ತಿದ್ದಾರೆ. ಅವರಿಗೆ 70 ಮನೆಯಲ್ಲಿ ಕೂಡ ನೌಕರಿ ಕೊಡಬೇಕು.